ಈಗಾಗ್ತಿರೋ ಇನ್ಸಿಡೆಂಟ್ಗಳು ನೋಡಿದ್ರೆ ನೀವು ಹಂತ ಹಂತವಾಗಿ ಅಪಾಯಕ್ಕೆ ಸಿಕ್ಕಾಕುತ್ತಿದ್ದೀರಾ ಅಂತ ಅನಿಸ್ತಾ ಇದೆ. ಈಗಲಾದರೂ ಆ ವ್ಯಕ್ತಿ ಯಾರು ಅಂತ ತಿಳಿಸಿ, ಇಲ್ಲಾಂದ್ರೆ ಮುಂದೆ ತುಂಬ ತೊಂದರೆ ಅನುಭವಿಸಬೇಕಾಗುತ್ತೆ. ಹಾಗಾಗಲ್ಲ ಸೂರ್ಯ ಅವರೇ, ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ನಮ್ಗಳ ಪ್ರಾಣ ಹೋಗಿರುತ್ತೆ. ಸಾಯ ಮಾತು ಯಾಕೆ ಆಡ್ತಾ ಇದ್ದೀರಾ? ನಾನಂತ ಮಾತು ಆಡಬಾರ್ದು ಅಂದ್ರೆ ಸತ್ಯ ಏನು ಅಂತ ಹೇಳಿ. ಹಠ ಮಾಡೋದನ್ನ ಬಿಡಿ, ಇಲ್ಲಾಂದ್ರೆ ಮುಂದೆ ತುಂಬಾ ದೊಡ್ಡ ಅನಾಹುತ ಆಗುತ್ತೆ. ಆಗೋದೆ ಡ್ಯಾಡ್, ಆಗ್ತಿದೆಯಲ್ಲ, ಅದೇ ಕಾಡ್ಗಿಚ್ಚಾಗಿ ಇಡೀ ಮನೇನೆ ಸುಡ್ತಾ ಇದೆ. ಏನ್ ಹೇಳ್ತಿದ್ಯಾ ಅಲ್ಯಾ? ಓಡಾಡ, ನಿಮ್ಮಲ್ಲಿ ಅಟ್ಯಾಕ್ ಆಗಿರೋ ವಿಷಯ ದೊಡ್ಡ ಸುದ್ದಿಯಾಗಿದೆ. ಈ ಕೆಲಸನ ನಿಮ್ಮ ಪಕ್ಷದವರೇ ಮಾಡ್ತಿರೋದಂತ ಕೆಲವು ಜನ ಹೇಳ್ತಿದ್ರೆ, ಇನ್ ಕೆಲವರು ವಿರೋಧ ಪಕ್ಷದವ್ರು ಮಾಡ್ತಿರೋದು ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ ಡ್ಯಾಡ್, ಅಮ್ಮಂಗ್ ಮಂತಿರೋ ಬೆದರಿಕೆ ಕರೆ ನಿಮ್ಮ ಪಕ್ಷದವರೇ ಮಾಡಿಸಿದಾರಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಅದು ವಿರೋಧ ಪಕ್ಷದವ್ರು ಗೊತ್ತಾಗಿ ಅವ್ರ ಕೈಗೆ ಲಾಡು ಸಿಕ್ಕಾಗಿದೆ. ನಮ್ಮ ಪಕ್ಷದವರೇ ಬೆದರಿಕೆ ಕರೆ ಮಾಡ್ತಿದ್ದಾರೆ ಅಂತ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾರೋ ನಮ್ಗೆ ಆಗದಿರೋರು ಮಾಡಿಸಿದ್ದಾರೆ ಅಂತ ಹೇಳಿರೋದು. ನೀವು ಆ ಕಂಪ್ಲೇಂಟ್ ಕೊಟ್ಟಿರ್ಬೋದು, ಆದ್ರೆ ಇದನ್ನಲ್ಲ ಆ ಇನ್ಸ್ಪೆಕ್ಟರ್, ಅವನು ನಿಮ್ಮ ಪಕ್ಷದವರೇ ಕಂಪ್ಲೇಂಟ್ ಕೊಟ್ಟಿದ್ದೀರ ಅಂತ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ. ನಿಮ್ಮ ಪಕ್ಷದವ್ರಿಗೆ ನಿಮ್ಮನ್ನ ಸಿಕ್ಕಾಕ್ಸಕ್ ಪ್ರಯತ್ನ ಪಡ್ತಿದ್ದಾನೆ. ಆ ಇನ್ಸ್ಪೆಕ್ಟರ್ನ ಸುಮ್ಮನೆ ಬಿಡಲ್ಲ, ಅವನಿಗೊಂದು ಗತಿ ಕಾಣಿಸ್ ಬರ್ತೀನಿ ಇವತ್ತು. ಡ್ಯಾಡ್ ನಿಂತ್ಕೊಳ್ಳಿ, ನೀವೀಗ ಅವನು ಕೇಳೋದು ಒಂದೇ, ಕೇಸರಿ ಮೇಲೆ ಕಲ್ಲಾಕೋದು ಒಂದೇ, ಬಂದಿರೋ ಸಮಸ್ಯೆಗೆ ಪರಿಹಾರ ಹುಡ್ಕೋಣ ಅಷ್ಟು. ನಾನು ನಿಮಗೆ ಸಾರಿ ಸಾರಿ ಹೇಳಿದೆ ರಾಜಕೀಯ ಬೇಡ ಅಂತ, ಆದ್ರೆ ನೀವು ಅರ್ಥ ಮಾಡ್ಕೊಂಡಿಲ್ಲ. ಈಗ ನೋಡಿ, ನನಗೆ ಗೊತ್ತು ಸೂರ್ಯ ಅವರೇ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನಾನು ಉತ್ತರ ಕೊಡ್ತೀನಿ. ಏನಂತ ಆನ್ಸರ್ ಮಾಡ್ತೀರಮ್ಮ? ನೀವು ಏನೇ ಹೇಳಿದ್ರು ಅದಕ್ಕೆ ಇನ್ನೊಂದು ಬಣ್ಣ ಕಟ್ಟಿ ಪ್ರೆಸ್ ಅವ್ರು ಬರೀತಾರೆ, ಅದನ್ನೇ ವಿರೋಧ ಪಕ್ಷದವ್ರು ಇಟ್ಕೊಂಡು ಡ್ಯಾಡಿ ಮೇಲೆ ಗಲಾಟೆ ಮಾಡ್ತಾರೆ. ಈಗ ನಲ್ಲ ಬಿಡಿ, ಈಗ ನಿಮ್ಗೆ ಸಹಾಯ ಮಾಡೋ ನೆಪದಲ್ಲಿ ಮಹಿಳಾ ಮಂಡಳಿಯವರು ವಿರೋಧ ಪಕ್ಷವ್ರನ್ನ ಕಳಿಸ್ತಿದ್ದಾರೆ. ಅದ್ರ ಉದ್ದೇಶ ನಿಮ್ಗೆ ಹೆಲ್ಪ್ ಮಾಡೋದಲ್ಲ, ಸರ್ಕಾರ ವಿರೋಧ ಅಟ್ಯಾಕ್ ಮಾಡೋದು. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನಿಮಗೆ ಯಾರ ಸಹಾಯನೂ ಬೇಕಾಗದೇ ಇರ್ಬೋದು, ಆದ್ರೆ ಅವರು ನಿಮ್ಮ ಹೆಸರು ಯೂಸ್ ಮಾಡ್ಕೊಂಡು ರಾಜಕೀಯ ಮಾಡ್ತಾರೆ, ಹಾಗೇನ್ ಮಾಡ್ತೀರಾ? ನೋಡಿ ಸೂರ್ಯ ಅವರೇ, ನನ್ನ ರಾಜಕೀಯ ದಾಳ ಮಾಡ್ಕೊಳ್ಳೋದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ನನಗೆ ಹೇಗಿರ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತಿದೆ. ನಿಮ್ ಜೊತೆ ಇದ್ರಿಂದ ನನಗೆ ರಾಜಕೀಯ ಏನು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಯಾರೇ ನನ್ನ ವಿರುದ್ಧ ಕುತಂತ್ರ ಮಾಡಿದ್ರು ಅದು ಜಾಸ್ತಿ ದಿನ ನಡೆಯಲ್ಲ. ಏನ್ ಮಾಡ್ತೀರಮ್ಮ? ನೀವು ಒಂದ್ ಕೈಲಿ ಚಪ್ಪಾಳೆ ತಟ್ಟೋ ಕೆಲಸ ಮಾಡ್ತಿದ್ದೀರಾ, ಅದರ ಚಪ್ಪಾಳೆ ಆಗಲ್ಲ. ಒಂದ್ ಕೈಲಿ ಚಪ್ಪಾಳೆ ತಡದೇ ಇದ್ರೇನು, ಒಂದ್ ಕೈಲಿ ಚಿಟಿಕೆ ಆಗತ್ತೆ, ಅದರಿಂದ ಶಬ್ದ ಬರುತ್ತೆ. ಶಬ್ದ ಬರ್ಬೋದು ಕಡೆ, ಆದ್ರೆ ಚಪ್ಪಾಳೆಯಷ್ಟು ಜೋರಾಗಿ ಶಬ್ದ ಬರಲ್ಲ. ನೀನ್ ಸುಮ್ ಸುಮ್ನೆ ಮೈ ಮೇಲೆ ಅನಾಹುತನ ಹೇಳ್ಕೊಳ್ತಾ ಇದೀಯಾ ಆರ್ತಿ? ಬಿಟ್ಬಿಡ ಈ ರಾಜಕೀಯ, ಇದು ನಿನಗಲ್ಲ. ಅಮ್ಮ, ನಾನು ನಿರ್ಧಾರ ಮಾಡಾಗಿದೆ, ಅದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ನಿಮ್ಮೆಲ್ರಿಗೂ ಕಷ್ಟ ಆಗತ್ತೇನೋ ಹಾಗಿದ್ರೆ ಹೇಳ್ಬಿಡಿ, ನನ್ನ ದಾರಿನ ನಾನು ನೋಡ್ಕೋತೀನಿ. ಮಾತೆತ್ತಿದ್ರೆ ನನ್ನ ದಾರಿನ ನೋಡ್ಕೋತೀನಿ ಅಂತ ಹೇಳ್ತೀರಾ? ನೆನ್ನೆ ನೋಡಿದ್ರಲ್ಲ ರೌಡಿಗಳು ನಮ್ಮಿಬ್ಬರ ಮೇಲೆ ಹೇಗೆ ಅಟ್ಯಾಕ್ ಮಾಡಿದ್ರು ಅಂತ. ಆ ಮುಸುಕುದಾರಿ ವ್ಯಕ್ತಿ ಬಂದಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಪ್ರಾಣ ಹೋಗಿರ್ತಿತ್ತು. ಇಷ್ಟಲ್ಲೇ ನಿಮ್ಮಲ್ಲಿ ಯಾರು ಅಟ್ಯಾಕ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಅಟ್ಯಾಕ್ ಮಾಡಿರೋ ವಿಷಯನ ಇಟ್ಕೊಂಡು ವಿರೋಧ ಪಕ್ಷದವರು ಧರಣಿ ಅದು ಇದು ಅಂತ ಕೂರೋಕ್ಕೂ ಮುಂಚೆ ಅವ್ರನ್ನ ಕಂಡುಹಿಡಿಯಿರಂತ ಆದೇಶ ಬಂದಿದೆ. ಎಲ್ಲ ಸ್ಟೇಷನ್ಗೂ ನೋಟಿಸ್ಗಳು ಹೋಗಿದೆ. ಅಷ್ಟೇ ಅಲ್ಲ ಡ್ಯಾಡ್, ಪ್ರೆಸ್ ಅವ್ರು ನನಗೆ ಫೋನ್ ಮಾಡಿ ಇನ್ನೇನು ಎಲೆಕ್ಷನ್ ಹತ್ತಿರ ಬರ್ತಿದೆ, ಸಿಂಪತಿಗೆ ಇಟ್ಟಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ತಂದೆ ತಾಯಿ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಅವ್ರಿಗೇನು ಆನ್ಸರ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಿನ್ನ ಈ ಕೆಟ್ಟ ಹಠ ಮನೆ ಪರಿಸ್ಥಿತಿನ ಎಲ್ಲಿಗೆ ತಂದಿದೆ ಅಂತ. ಅಮ್ಮ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಪ್ಲೀಸ್ ಈ ರಾಜಕೀಯ ಬಿಟ್ಬಿಡಿ, ಅದರಿಂದ ಮನೆ ನೆಮ್ಮದಿ ಎಲ್ಲ ಹಾಳಾಗ್ತಿದೆ. ಆದಷ್ಟು ಬೇಗ ಪ್ರೆಸ್ ಅವ್ರನ್ನ ಕರೆದು ಈ ಸತಿ ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳಿ, ಬೇಕಾದ್ರೆ ಅವ್ರನ್ನ ನಾನು ಕರಿತೀನಿ ಮನೆಗೆ. ನೋಡೋ, ನೀನೇನು ಹೇಳಿದ್ರು ಸರಿ, ನಾನು ಈ ನಿರ್ಧಾರದಿಂದ ಹಿಂದೆ ಸರಿಯೋ ಮಾತಿಲ್ಲ, ನಾನು ಎಲೆಕ್ಷನ್ ನಿಲ್ತಾ ಇದ್ದೀನಿ ಅಷ್ಟೇ. ನಮಗೇನಾದರೂ ಪರವಾಗಿಲ್ವಾ? ನಿಮಗೆ ಎಲೆಕ್ಷನ್ ರಾಜಕೀಯನೇ ಮುಖ್ಯನಾ? ಸದ್ಯಕ್ಕೆ ನಂಗೆ ಅದೊಂದೇ ಮುಖ್ಯ. ಹಾಗಾದ್ರೆ ಡ್ಯಾಡಿಗೆ ಅಪಾಯ ತಪ್ಪಿದಲ್ಲ. ಆರ್ಯ, ಸೂರ್ಯ ಅವ್ರಿಗೆ ಏನೂ ಆಗಲ್ಲ, ಏನಾಗೋದಕ್ಕೂ ನಾನು ಬಿಡಲ್ಲ. ಹಾಗಿದ್ಬೇಕಾದ್ರೆ
ರೌಡಿಗಳ ಡ್ಯಾಡಿ ಮೇಲೆ ಅಟ್ಯಾಕ್ ಮಾಡಿದಾಗ ಅಟ್ಯಾಕ್ ಮಾಡಕ್ ಬಿಟ್ಟು ನಿಮ್ಮ ಒಬ್ಬರನ್ನ ಕರ್ಕೊಂಡು ಹೋದನಲ್ಲ ಆ ವ್ಯಕ್ತಿ ಯಾರು? ನನಗೆ ಗೊತ್ತು ನೀ ಆ ವ್ಯಕ್ತಿ ಯಾರು ಅಂತ ಯಾಕೆ ಹೇಳ್ತಿಲ್ಲ ಅಂತ. ಅದು ಆದಿತ್ಯ ತಾನೇ? ಅಲ್ಲ ಅಮ್ಮ, ನೀವು ಡ್ಯಾಡಿನ ಬಿಟ್ಟು ಒಂದು ಕ್ಷಣ ಇರಲ್ಲ ಅಂತ ಹೇಳ್ತಿದ್ರಿ. ಆದ್ರೆ ಯಾರೋ ರೌಡಿಗಳು ಅಟ್ಯಾಕ್ ಮಾಡಿದಾಗ ಮಗನ ಜೊತೆ ಹೋಗ್ಬಿಟ್ರಲ್ಲ, ಇಷ್ಟೇನಾ ನೀವು ಡ್ಯಾಡಿ ಮೇಲೆ ಇಟ್ಟಿರೋ ಪ್ರೀತಿ? ನಿಮಗೆ ಡ್ಯಾಡಿಗಿಂತ ಹಾಳಾದ ಆದಿತ್ಯನೇ ಮುಖ್ಯ. ಅದನ್ನ ಆರ್ಯ ಹೇಳ್ತಿರೋ ನಿಜ ಏನೇ? ನಿನ್ನ ಕರ್ಕೊಂಡು ಹೋಗಿದ್ದು ಆದಿನ? ಅಲ್ಲಮ್ಮ, ಸುಮ್ ಸುಮ್ನೆ ಅವನು ಆದಿ ಮೇಲೆ ಸಂಶಯ ಪಡ್ತಾ ಇದ್ದಾನೆ. ಆದಿ ಅಲ್ಲ ಅಂದ್ರೆ ನಿಮ್ಮನ್ನ ಕಾಪಾಡಿದ್ದು ಯಾರು? ನೀವು ಮೌನವಾಗಿರೋದ್ ನೋಡಿದ್ರೆ ಆರ್ಯ ಹೇಳಿದ್ದೆ ಸರಿ ಅಂತ ಅನಿಸ್ತಾ ಇದೆ. ಆದ್ರೂ ನೀವು ಸತ್ಯ ಹೇಳೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ರೋ ಗೊತ್ತಾಗ್ತಾ ಇಲ್ಲ. ನಾನು ಖಾರವಾಗಿ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ನೀವು ಸತ್ಯ ಹೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿದ್ರಮ್ಮ ಹೇಗೆ ಮಾತಾಡಿದ್ರು, ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ವ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಕಣೆ, ಈ ಮನೆ ಗೌರವದ ಪ್ರಶ್ನೆ. ನೀನು ರಾಜಕೀಯ ಬಿಟ್ಬಿಡೋದು ಒಳ್ಳೇದು ಕಣೆ, ಯೋಚನೆ ಮಾಡಿ ನೋಡು. ಇಷ್ಟ ಆಗಲ್ಲ ಅಂತ ಹಿಂಜರಿದ್ರೆ ಮಾವನವ್ರ ಮೇಲೆ ಬಂದಿರೋ ಆರೋಪ ನಿಜ ಅಂತ ಪ್ರೂವ್ ಮಾಡಿ ಅವರು ಸಾಯೋವರೆಗೂ ಜೈಲಲ್ಲಿ ಕೊಳಿಬೇಕು. ಹಾಗೆ ಮಾಡ್ತಾರೆ, ಆದಿತ್ಯನ ಬೀದಿ ಹೆಣ ಮಾಡ್ತಾರೆ, ಆರಿನ ಕೆಲಸಕ್ಕೆ ಕಲ್ಲು ಹಾಕ್ತಾರೆ. ಏನ ಹೇಳ್ತಿದ್ದೆ ನೀನು? ಚಕ್ರಿನ ಕೊಲೆ ಮಾಡಿಸೋದ? ನನ್ಗೆ ಯಾಕೋ ಭಯ ಆಗ್ತಿದೆ ಕಣ, ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಅಷ್ಟೇ ಗತಿ. ಯಾಕತ್ತೆ, ನನ್ನ ಬಗ್ಗೆ ನಿಮ್ಗೆಲ್ಲ ಗೊತ್ತು ತಾನೆ. ಆದ್ರೂ ಕೊಲೆ ಅಂದ್ರೆ ಯಾಕೆ ಹೆದರ್ತಾ ಇದೆಯಾ? ಇದೇನು ಮೊದಲನೇದ? ಇರ್ಬಹುದು ಕಣ, ಆದ್ರೆ ಅದೆಲ್ಲ ಬೇಡ ಅಂತ ತಾನೆ ಇಲ್ಲಿ ಬಂದು ಸೆಟ್ಲ್ ಆಗಿದ್ದು. ನೀನ್ ಮತ್ತೆ ಕೊಲೆಗಿಲಿ ಅಂತ ಹೋದ್ರೆ ಹಳೆ ಕೆಲ್ಸದ ಮೇಲೆ ಎಲ್ಲಿ ಗಮನ ಕೊಡ್ತೀನೋ ಭಯ ಕಣೋ ನನಗೆ. ಇದು ನನ್ನ ಪ್ಲಾನ್ ಅಲ್ಲ ಅತ್ತೆ, ನಾನು ಬರೀ ದುಡ್ಡು ಕೊಡೋದಷ್ಟೇ. ಇದನ್ನ ಹ್ಯಾಂಡಲ್ ಮಾಡದೆ ಬೇರೆ ವ್ಯಕ್ತಿ, ಅವರೆಲ್ಲ ನೋಡ್ಕೋತಾರೆ. ಶಶು, ನೀನ್ ರಿಸ್ಕ್ ತಗೋತಿದ್ಯಾ ಅಂತ ನನ್ಗೆ ಅನಿಸ್ತಿದೆ ಕಣೋ. ಇನ್ನೊಂದ್ಸರಿ ಸರಿಯಾಗಿ ಯೋಚನೆ ಮಾಡಿ ನೋಡು. ರಿಸ್ಕ್ ತಗೊಳ್ದೆ ಮನೇಲಿ ರೆಸ್ಟ್ ತಗೊಳ್ತಾ ಕೂತ್ಕೊಂಡ್ರೆ ನನ್ನ ಕೋಟಿ ಕೋಟಿ ಹಣ ಆ ಚಕ್ರಿ ಹೆಣದ ಮೇಲೆ ಸುರಿಬೇಕಾಗತ್ತೆ. ಅಷ್ಟೇ ಅಲ್ಲ, ಯಾವಾಗ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಭಯದಲ್ಲಿ ಮನೇಲಿ ಬದುಕಬೇಕಾಗತ್ತೆ. ಅದು ಸಾಧ್ಯ ಇಲ್ಲ ಅತ್ತೆ, ಚಕ್ರಿನ ಮುಗಿಸೋದಕ್ಕೆ ನಾ ಮುಂದಾಗಲೇಬೇಕು. ಆಗಲೇ ನಾನು ಅಂದ್ಕೊಂಡಿರೋದೆಲ್ಲ ಸಾಧಿಸೋದಕ್ಕೆ ಸಾಧ್ಯ, ನನ್ನ ಮಗಳು ನನ್ನ ಕೈಗೆ ವಾಪಸ್ ಬರೋದಕ್ಕೆ ಸಾಧ್ಯ. ತಪ್ಪು ತಿಳ್ಕೊಂಡಿದ್ಯಾ ಕಣೋ ನೀನು? ಜಾಸ್ಮೀನು ಚಕ್ರಿ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ, ಅವನು ಕೊಲೆ ಆಗ್ಬಿಟ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಜಾಸ್ಮೀನ್ ಇದೆಯೇನೋ? ಯೋಚನೆ ಮಾಡಿಬಿಡ ಅತ್ತೆ, ಹಾಗೊಂದು ವೇಳೆ ಜಾಸ್ಮಿನ್ಗೆ ನೀ ಹೇಳ್ದಾಗೆ ಆಘಾತ ಆದರೆ ಅವಳನ್ನ ಯಾವ್ದಾದ್ರು ಬೇರೆ ಜಾಗ ಕರ್ಕೊಂಡು ಹೋಗೋಣ, ವಾತಾವರಣ ಬದಲಾದ್ರೆ ಮನಸ್ಸು ತಿಳಿಯಾಗತ್ತೆ, ಚಕ್ರಿನ ಮರೆಯೋದಕ್ಕೆ ಅವಳಿಗೂ ಅವಕಾಶ ಆಗತ್ತೆ. ನಾನು ಅವಳನ್ನು ನೋಡ್ಕೋತೀನಿ, ನೀ ಯೋಚನೆ ಮಾಡಬೇಡ. ಹೌದು ಕಣ, ನೀನು ಹೇಳ್ತಿರೋದೇ ಸರಿ, ಎತ್ತಿಸ್ಬಿಡು ಚಕ್ರಿನ,
ಪೀಡೆ ತೊಲಗ್ತು ಅಂತ ನೆಮ್ಮದಿಯಾಗಿದ್ಬಿಡೋಣ. ಹೌದು, ಅವ್ರಿಗೆ ಎಷ್ಟು ದುಡ್ಡು ಕೊಡಬೇಕಾಗತ್ತೋ? ಸದ್ಯಕ್ಕೆ 5 ಲಕ್ಷ ಬೇಕು. ಅಡ್ವಾನ್ಸ್ ಅಂತ ಕೊಡಬೇಕು. ಈ ಚಕ್ರಿ ನೋಡಿದ್ರೆ ಜಾಸ್ಮಿನ್ ಅಕೌಂಟಲ್ಲಿ ಇದ್ದ ದುಡ್ಡೆಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಸದ್ಯಕ್ಕೆ ದುಡ್ಡಿಗೆ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಏನು, ಇಬ್ಬರು ತುಂಬ ದೀರ್ಘವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ನಿನ್ಗೆ ಯಾಕಪ್ಪ ನಮ್ಮ ವಿಷಯ? ನಮ್ಮ ಕಷ್ಟ ನಮಗೆ, ನಿನ್ನ ಕೆಲಸ ಏನಿದೆಯೋ ಅದು ನೀನು ನೋಡ್ಕೊ, ನಮ್ದು ನಾವು ನೋಡ್ಕೊತೀವಿ. ಅಲ್ಲ, ಏನೋ ದುಡ್ಡು ಬೇಕು ಅಂತ ಹೇಳಿದ್ ಕೇಳಿಸ್ತು. ಪಾಪ, ಎಷ್ಟು ಬೇಕೋ ಏನೋ ಕೇಳ್ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡೆ. ಪರವಾಗಿಲ್ಲ ಬಿಡಿ, ನಿಮಗೆ ಬೇಡ ಅಂತಂದರೆ ನಾನು ಯಾಕೆ ತೊಂದರೆ ಕೊಡಲಿ? ಇಟ್ಸ್ ಓಕೆ. ಅರ್ಜೆಂಟಾಗಿ 5 ಲಕ್ಷ ಬೇಕು, ಕೊಡ್ತೀಯಾ? ಅಷ್ಟೇ ತಾನೇ? ಒಂದು ನಿಮಿಷ ಇರಿ, ತಂದು ಕೊಡ್ತೀನಿ. ಇದರಲ್ಲಿ ನೀವು ಕೇಳಿದ್ದಕ್ಕಿಂತ ಜಾಸ್ತಿನೇ ಇದೆ ಅಂಕಲ್. ಜಾಸ್ತಿ ಅಂದರೆ ಎಷ್ಟಿದೆ? 20 ಲಕ್ಷ ಇದೆ. ಇಷ್ಟು ಸಾಕಾಗತ್ತೆ ಅಲ್ವಾ ಅಂಕಲ್, ನೀವು ಅಂದ್ಕೊಂಡಿರೋ ಕೆಲಸ ಮುಗಿಸೋದಕ್ಕೆ? ಅಥವಾ ಇನ್ನೂ ಬೇಕಾ? ಏನು ನಿನ್ನ ಮಾತಿನ ಅರ್ಥ? ಅಲ್ಲ, ಈಗೆಲ್ಲ ಯಾವುದೇ ಪ್ರಾಜೆಕ್ಟ್ಸ್ ಒಪ್ಕೊಂಡ್ರು 5-10 ಲಕ್ಷದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ರೌಂಡ್ ಫಿಗರ್ 20 ಲಕ್ಷ ಕೊಟ್ಬಿಟ್ಟೆ. ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕ ಎಲ್ಲ ಲೆಕ್ಕ ಹಾಕಿ ಕೊಡಬೇಕಲ್ವಾ? ಅದಕ್ಕೆ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಅಂಕಲ್. ಡೋಂಟ್ ವರಿ, ಜಾಸ್ತಿ ತಲೆ ಹುಳ ಬಿಟ್ಕೊಬಿಡಿ. ಫಸ್ಟು 5 ಲಕ್ಷ ಕೊಟ್ಬಿಡಿ, ಕೆಲಸ ಮುಗಿದ ಮೇಲೆ 15 ಕೊಟ್ಬಿಡಿ, ಲೆಕ್ಕ ಪಕ್ಕ ಆಗುತ್ತೆ. 2020 ಮ್ಯಾಚ್ ಥರ ಕ್ಲಿಯರ್ ಆಗುತ್ತೆ. ಬರಲಾ? ಶಶು, ಯಾಕೋ ಹಾಗೆ ನಿಂತ್ಬಿಡೆ. ನೀನ್ ಕೇಳಿದ್ಕಿಂತ ಹೆಚ್ಚು ಹಣ ಕೊಟ್ಟಿದ್ದಾನೆ, ಖುಷಿ ಪಡೋದ್ ಬಿಟ್ಟು ಹಿಂಗ್ ತಿಂದ ಮಂಗನ ತರ ನಿಂತಿದ್ಯಲ್ಲ. ಅದಲ್ಲ ಅತ್ತೆ, ನಾವು ಡೀಲ್ ಮಾತಾಡಿರೋದು 20 ಲಕ್ಷಕ್ಕೆ. ಕರೆಕ್ಟಾಗಿ ಇವನಿಗೆ 20 ಲಕ್ಷ ತಂದ್ಕೊಟ್ಟ. ನಾವೀಗ ಮಾಡಿರೋ ಪ್ಲಾನು ಇವನಿಗೆ ಗೊತ್ತಾಗೋಯ್ತಾ? ನೀನ್ ಹೀಗೆ ಇಲ್ದಿರೋ ಅನುಮಾನನೆಲ್ಲ ಮನ್ಸಲ್ಲಿ ತುಂಬಿಟ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಿರು. ನಿನಗೆ ಅವನ್ ಕೂಡ ಪೆಟ್ಟು ತಿಂದು ತಿಂದು ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ. ಅವನು ಏನೇ ಹೇಳಿ, ಅವನು ಏನೇ ಮಾಡಲಿ, ಕೆಟ್ಟದಾಗೆ ಥಿಂಕ್ ಮಾಡ್ತೀಯ ಕಣೋ. ಸ್ವಲ್ಪ ಯೋಚನೆ ಮಾಡಿ ನೋಡೋ, ಅವನನ್ನು ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿರೋ ನಿನಗೆ ಆ ವಿಷಯ ಗೊತ್ತಾದ್ಮೇಲೂ ಅವನೇ ದುಡ್ಡು ತಂದು ಕೊಡ್ತಾನ? ದಂಡ. ಅದೇನೋ ಸರಿಯತ್ತೆ, ನಾವು ಕೇಳಕ್ಕೆ ಮುಂಚೆನೆ ಅವನಾಗ ಅವನೇ ತಂದುಕೊಟ್ಟ ಅಂದರೆ ಅವನೇನು ಅವ್ರ ಅಪ್ಪನ ಮನೆಯಿಂದ ತಂದುಕೊಟ್ಟ ಅಥವಾ ಅವ್ನು ಕಷ್ಟಪಟ್ಟು ದುಡ್ಡು ತಂದುಕೊಟ್ಟ? ನಿನ್ನ ದುಡ್ಡನ್ನ ನಿನಗೆ ತಂದುಕೊಟ್ಟಿದ್ದಾನೆ. ಮೊದಲು ಆ ದುಡ್ಡು ತೊಗೊಂಡೋಗಿ ಅವ್ರು ಯಾರಿಗೂ ಕೊಡಬೇಕು ಅಂದಿಲ್ಲ, ಅವ್ರಿಗೆ ಕೊಟ್ಟು ಆದಷ್ಟು ಬೇಗ ಕೆಲಸ ಮುಗಿಸೋದಕ್ಕೆ ಹೇಳು. ಹಣ ತಲುಪಿಸೋ ವ್ಯವಸ್ಥೆ ಈಗಲೇ ಮಾಡ್ತೀನಿ. ಆಂಟಿ, ಕಾಫಿ. ಎಲ್ಲೋ ಹೋಗ್ತೀನಿ ಅಂತ ಹೇಳಿದ್ದೆ, ಹೋಗ್ಲಿಲ್ವಾ? ಹೋಗೋಣ ಅಂತ ರೆಡಿ ಆಗಿದ್ದೆ ಆಂಟಿ, ಆರ್ಯ ಅವ್ರು ಬೇಡ ಅಂತ ಹೇಳಿದ್ರು. ನೀನು ಹೊರಗಡೆ ಹೋಗೋದ್ರಿಂದ ಅವನಿಗೇನು ತೊಂದರೆ ಅಂತ? ಏನೋ ಗೊತ್ತಿಲ್ಲ ಆಂಟಿ, ಆದರೆ ಹೊರಗಡೆಯಲ್ಲೂ ಓಡಾಡ್ಬೇಡ ಅಂತ ಹೇಳಿದ್ರು. ಯಾಕಂತೆ? ನಿಮ್ಮ ಕಡೆಯವ್ರು ಏನಾದ್ರು ಮಾಡ್ಬೋದು ಅಂತ ಇರ್ಬೋದು. ಏನು ನಿನ್ನ ಮಾತಿನ ಅರ್ಥ? ನಮ್ಮ ಕಡೆಯವ್ರಂದ್ರೆ
ಆಂಟಿ ಅದು ಹೇಳು, ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ಲಿ. ಆದಿತ್ಯ ಸರ್ ಕಡೆಯವರು ಸ್ವಾತಿ, ಇವತ್ತು ನೀನು ಈ ಮನೇಲಿ ಇರೋದಕ್ಕೆ ಕಾರಣ ಆದಿತ್ಯ ಅನ್ನೋದನ್ನ ಮರಿಬೇಡ. ಸುಮ್ಮನೆ ಅಂದ್ಮೇಲೆ ಅನುಮಾನ ಪಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಎಲ್ಲರೂ ಸೇರಿಕೊಂಡು ನನ್ನ ಮಗನ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ? ಆಂಟಿ, ಆದಿತ್ಯ ಸರ್ ಮೇಲೆ ಅನುಮಾನ ಪಡ್ತಿರೋದು ನಾನಲ್ಲ, ಆರ್ಯ ಅವರು. ಅದು ಅಲ್ಲದೆ ಅವ್ರಿಗೆ ಬಂದಿರೋ ಬುದ್ಧಿಯೆಲ್ಲ ನಿಮ್ಮ ಮೊದಲನೇ ಗಂಡನಂತೆ, ಹೌದಾ? ಇದನ್ನೆಲ್ಲ ಅವನು ಹೇಳ್ಕೊಟ್ಟ ನಿಮಗೆ? ಅವನ ಬಗ್ಗೆ ಮಾತಾಡ್ತಾ ಇದ್ರೆ ತಿನ್ನಿದ ಗಂಟಲಲ್ಲಿ ಇಳಿಯಲ್ವಂತ? ಇಷ್ಟು ದಿನ ಅವನೊಬ್ಬನೇ ಮಾತಾಡ್ತಾ ಇದ್ದ, ಇವತ್ತು ನೀನು ಮಾತಾಡ್ತಾ ಇದೀಯ. ಆಂಟಿ, ಇದರಲ್ಲಿ ಆರ್ಯ ಅವ್ರದ್ದೇನೂ ತಪ್ಪಿಲ್ಲ. ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದ್ರೆ ಇದೆಲ್ಲ ನನಗೆ ಅನಿಸಿದ್ದು. ಯಾಕಂದ್ರೆ ಆದಿ ಸರ್ ಅಲ್ಲಿ ನಿಮ್ ಗುಣ ಆಗ್ಲಿ, ಸೂರ್ಯ ಸರ್ ತಾಳ್ಮೆ ಆಗ್ಲಿ, ಯಾವುದು ಕಾಣಿಸ್ಲಿಲ್ಲ. ಈ ಮನೇಲಿ ನಿನ್ನ ಎಷ್ಟು ಕೆಲಸ ಇದೆಯೋ ಅಷ್ಟು ನೋಡ್ಕೊಂಡು ಸುಮ್ಮನೆ ಇರ್ಬೇಕು. ನನಗೆ ಹಾಗನ್ನಿಸ್ತಾ ಇದೆ, ಹೀಗ ಅನ್ನಿಸ್ತಿದೆ ಅಂಥೇಳಿ ನೀನು ಮನಸ್ಸಿಗೆ ಬಂದಿದ್ದನ್ನೆಲ್ಲ ಮಾತಾಡೋದಲ್ಲ, ಇದ್ರ ಪರಿಣಾಮ ನೆಟ್ಟಿಗಿರಲ್ಲ. ಹೇಳಿ ಶಶಾಂಕ್ ಅವರೇ, ಏನು ಯೋಚನೆ ಮಾಡಿದ್ರಿ? ನಿಮ್ಮ ಅಳಿಯನ್ನು ಉಳಿಸ್ಕೋತಿರೋ ಇಲ್ಲ ಮುಗಿಸ್ತಿರೋ? ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀವು ಹೇಳಿದ ಕರೆಕ್ಟು, ಅವನು ನಮ್ಮನೇಲಿ ಇದ್ದಷ್ಟು ದಿವಸ ನನಗೆ ನೆಮ್ಮದಿ ಇರಲ್ಲ. ನೀವು ಹೇಳಿರೋ ದಾರಿನೇ ಸರಿ. ನೀವು ಹೂ ಅಂದರೆ ಈಗಲೇ ಹಣ ಕಳಿಸ್ತೀನಿ. ಹಾಂ 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 ಹಾಂ, ನಾನು ಅದನ್ನು ಮುಟ್ಟಲ್ಲ. ಆ ಹಣಕ್ಕೂ ನನಗೂ ಸಂಬಂಧನೇ ಇಲ್ಲ. ಇದು ಸೇರಬೇಕಾಗಿದ್ದು ನಿಮ್ಮ ಅಳಿಯನ್ ಸಾಯಿಸೋ ಸುಪಾರಿ ಕಿಲ್ಲರ್ಸ್ಗೆ. ಅದೇನ ಸರಿ, ನೀವೇ ಅವರು ಕೊಡ್ಬೋದಲ್ವಾ? ನಾನು ಹೇಳಿದ್ನಲ್ಲ ಶಶಾಂಕ್, ನಾನು ಆ ಹಣನ ಮುಟ್ಟಲ್ಲ. ಬಿಡದಿ ಹತ್ರ ಇರೋ ಕ್ವಾರಿ ಹತ್ರ ನೀವು ಹೋಗಿ, ಅಲ್ಲಿ ನಮ್ಮ ಹುಡುಗರು ಇರ್ತಾರೆ, ಆ ಹಣನ ನೀವು ಅವ್ರಿಗೆ ತಲುಪಿಸಿ, ನಿಮ್ಮ ಕೆಲಸ ಆಗತ್ತೆ. ಓಕೆ ಸರ್. ಹಾಂ, ಇನ್ನೊಂದು ಮುಖ್ಯವಾದ ವಿಷಯ ಶಶಾಂಕ್, ನಾನು ಸೀಕ್ರೆಟ್ ಆಗಿ ಆ ಗ್ಯಾಂಗ್ ಜೊತೆಗೆ ಕನೆಕ್ಷನ್ ಇಟ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಯಾರಿಗೂ ನೀವು ನಾನೇ ಅವ್ರನ್ನ ಪರಿಚಯ ಮಾಡ್ತಿದ್ದು ಅಂತ ಹೇಳ್ಕೊಡ್ದು. ಯಾಕೆಂದರೆ ಇದು ಭಾಳ ಸೆನ್ಸಿಟಿವ್ ವಿಷಯ, ಗೌಪ್ಯವಾಗೇ ಇರಬೇಕು. ಗೊತ್ತಿದೆ ಬಿಡಿ, ನಿಮ್ಮ ಹೆಸರನ್ನ ಎಲ್ಲೂ ಹೇಳಲ್ಲ. ಓಕೆ ಶಶಾಂಕ್, ಬಿ ಕೇರ್ಫುಲ್. ಓಕೆ, ಬಾಯ್. ನರಸಿಂಹ, ನೀನ್ ಯಾಕೋ ಇಲ್ಲಿಗೆ ಬರಕ್ ಹೋದೆ? ನೀವು ತಲೆ ಕೆಟ್ಟಿದ್ಯಾ ನಿನ್ಗೆ? ಯಾಕೋ ಇಲ್ಲಿಗೆ ಬಂದೆ? ಯಾರಾದ್ರೂ ನೀನು ನೋಡಿದ್ರೆ ಸುಮ್ಮನೆ ಬಿಡ್ತಾರಾ? ನಾ ಎಲ್ಗೂ ಹೋಗೋ ಪರಿಸ್ಥಿತಿ ಇಲ್ಲ ನರಸಿಂಹ. ಏನಾಯ್ತು ಅಂತದ್ದು? ಯಾಕೋ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ನಿನ್ಗೆ ಏನ್ ಸಪೋರ್ಟ್ ಬೇಕೇಳು, ನಾನ್ ಮಾಡ್ತೀನಿ. ಏನೋ ಪ್ರಾಬ್ಲಮ್? ನನಗೆ ನಿನ್ ಸಪೋರ್ಟ್ ಬೇಕಾಗಿರ್ತಕ್ಕೆ ಇಲ್ಲಿಗೆ ಬಂದಿರೋದು. ಆ ರಂಜಿತ್ ತಮ್ಮನ್ನ ಗುಟ್ಟಾಗಿ ಮೀಟ್ ಮಾಡ್ತಿದ್ದ ಅನ್ಕೋಣೋ. ಏನು ಹೇಳ್ತಿದ್ಯಾ? ರಂಜಿತ್ತು ಅಮ್ಮನ ಮೀಟ್ ಮಾಡ್ತಿದ್ದಾರಾ? ನನಗೆ ನಂಬಕ್ಕಾಗಲ್ಲ ಮಗ. ಏಯ್, ನೀನು ಸುಮ್ಮ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಹೇಳ್ಬೇಡ. ಏನೋ ನೋಡ್ಬಿಟ್ಟು ನೀನು ಏನೇನೋ ನಿನ್ನ ಬಾಯಿಗೆ ಬಂದಿದ್ದಲ್ಲ ಮಾತಾಡ್ಬೇಡ. ಮಗ, ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಕಣ್ಣಾರ ನೋಡಿದ್ದೀನಪ್ಪ. ಯಾಕೆ ಅಮ್ಮನ ಮೀಟ್ ಮಾಡಕ್ಕೆ ಹೋದ? ಅವನು ಅಲ್ಲೇ ಹಿಡಿದು ಬರೆದು ಬರೋಣ ಅಂದ್ಕೊಂಡಿದ್ದೆ. ಅಮ್ಮ ಅಲ್ಲೇ ಇದ್ರು, ಏನೂ ಮಾಡೋಕ್ಕಾಗಲಿಲ್ಲ. ಸರಿ ಕಣೋ, ನೀನು ಹೇಳೋ ಸತ್ಯ ಆಗಿದ್ರೆ ಅದೇನು ಇಲ್ಬೇಕು ಕೇಳು, ಪ್ರಾಣ ಬೇಕಾದರೂ ಕೊಡ್ತೀನಿ. ಮೊದಲು ಆ ರಂಜಿತ್ ಅಮ್ಮನ ಯಾಕೆ ಮೀಟ್ ಮಾಡ್ದ, ಅದರಿಂದ ಒಂದು ಏನು ಪ್ಲಾನ್ ಇದೆ ಅಂತ ನಾವು ಕಂಡುಹಿಡಬೇಕು. ಅಷ್ಟೇ ತಾನೇ, ಓನ್ಲಿ 2 ಡೇಸ್ ಟೈಮ್ ಕೊಡು. ಅವನು ಎಲ್ಲಿರ್ತಾನೆ, ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಎಲ್ಲ ಕಂಡುಹಿಡಿತೀನಿ. ದಡ್ಡಿನ ಥರ ಮಾತಾಡಬೇಡ ಮಗ, ಅವನು ಎಲ್ಲಿದ್ದಾನೋ ಏನೋ ಒಂದು ಗೊತ್ತಿಲ್ಲ. ನನ್ನ ವರ್ಷಕ್ಕೆ ಅವನ ಹುಡುಗರನ್ನ ಕಳಿಸಿರ್ಬೇಕು, ಅದು ಅಲ್ಲದೆ ಸೂರ್ಯ ಜೊತೆ ಅವನೇ ಶಾಮೀಲ್ ಆಗಿರಬೇಕು ಅಂತ ನನಗೆ ಅನುಮಾನ ಬರ್ತಿದೆ. ಮೊದಲು ಅವನೆಲ್ಲಿದ್ದಾನೆ, ಅವನ ಉದ್ದೇಶ ಏನು ಅಂತ ನಾವು ತಿಳ್ಕೋಬೇಕು. ಅವನೆಲ್ಲಿದ್ದಾನೆ ಅಂತ ನಾನು ಕಂಡಿಡ್ದೆ ಹಿಡಿತೀನಿ. ಎರಡು ಗೂಸ ಕೊಟ್ಟರೆ ತಾನಾಗೆ ಬಾಯ್ಬಿಡ್ತಾನೆ.
ಗೂಸ ಕೊಡೋಕ್ಕೂ ಮುಂಚೆ ಅವನೆಲ್ಲಿದ್ದಾನೆ ಅಂತ ತಿಳ್ಕೋ. ಅವನನ್ನು ನಾನೇ ಹುಡುಕ್ತಿದ್ದೆ. ಆದರೆ ಏನು ಮಾಡಲಿ, ಹೊರಗಡೆ ಹೋಗೋ ಪರಿಸ್ಥಿತಿ ನಾನಿಲ್ಲ. ಡೋಂಟ್ ವರಿ ಕಣೋ, ನೀನು ಆರಾಮಾಗಿರೋ. ಎಲ್ಲ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಸರಿ, ಹಾಗಾದರೆ ರಂಜಿತ್ ಎಲ್ಲಿ ಅಂತ ನಾವು ಕಣ್ಣಿಡಬೇಕಾದ್ರೆ ಇರೋದು ಒಂದೇ ದಾರಿ, ಅದು ಅಮ್ಮ. ಇಷ್ಟರಲ್ಲೇ ಅಮ್ಮ ರಂಜಿತ್ ಮೀಟ್ ಮಾಡಕ್ಕೆ ಹೋಗೇ ಹೋಗ್ತಾರೆ. ಆಗ ನೀನು ಅಮ್ಮನ ಫಾಲೋ ಮಾಡು, ಆಗ ಎಲ್ಲ ಸತ್ಯನೂ ಆಚೆ ಬರುತ್ತೆ. ಆ ಬಡ್ಡಿ ಮಗನ ಅಡ್ಡ ಎಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ. ಆಯ್ತು ಮಗ, ನಾಳೆಯಿಂದನೇ ಡ್ಯೂಟಿ ಶುರು ಮಾಡ್ತೇನೆ. ನೋಡ್ತಾರೆ, ಫಸ್ಟು ಆ ಕೆಲಸ ಮಾಡು ಮಗ. ಮುಂದೆ ಏನು ಮಾಡಬೇಕು ಅಂತ ನಾನು ನಿನಗೆ ಹೇಳ್ತೀನಿ. ರಂಜಿತ್, ಇನ್ನು ಮುಂದೆ ನನ್ನ ಆಟ ಶುರು.